ರಾಜ್ಯದಲ್ಲಿ ಸದ್ಯ ಕಾವೇರಿ ಕಿಚ್ಚು ಜೋರಾಗಿನೇ ನಡೀತಾ ಇದೆ. ನಮಗೆ ಮಳೆ ಇಲ್ಲ, ನಮ್ಮಲ್ಲೂ ಕೂಡ ಬರ ಜಾಸ್ತಿ ಆಗ್ತಾ ಇದೆ. ವಿಶೇಷವಾಗಿ ಕಾವೇರಿ ಕೊಳ್ಳದ ಭಾಗದಲ್ಲೂ ಕೂಡ ಈಗಾಗಲೇ ಬರ ಘೋಷಣೆ ಆಗಿದೆ. ನಮಗೆ ಕುಡಿಯೋದಕ್ಕೂ ಕೂಡ ನೀರಿಗೆ ಕಷ್ಟ ಆಗಬಹುದು ಮುಂದಿನ ದಿನಗಳಲ್ಲಿ. KRSನಲ್ಲೂ ಸರಿಯಾಗಿ ನೀರಿಲ್ಲ, ಕಬಿನಿಯಲ್ಲೂ ನೀರಿಲ್ಲ, ಹಾರಂಗಿಯಲ್ಲೂ ನೀರಿಲ್ಲ, ಹೇಮಾವತಿಯಲ್ಲೂ ನೀರಿಲ್ಲ. ಸೊ ಇಂಥ ಟೈಮಲ್ಲಿ ಈಗ ತಮಿಳುನಾಡಿಗೆ ಕರ್ನಾಟಕ ನೀರು ಬಿಡಬೇಕು. ಏನು ಮಾಡೋದು ಅನ್ನೋ ಒಂದು ಚರ್ಚೆ. ರಾಜ್ಯ ಸರ್ಕಾರ ಕೂಡ ನೀರು ಬಿಡಲ್ಲ ಅಂತ ಹೇಳ್ತಾ ಇದೆ. ಈ ನಡುವೆ ಕರ್ನಾಟಕದ ಪರವಾಗಿ, ಕಾವೇರಿ ಪರವಾಗಿ ಸಿನಿಮಾ ನಟರು ಯಾರೂ ದನಿ ಎತ್ತಾ ಇಲ್ಲ ಅನ್ನೋ ಒಂದು ಚರ್ಚೆ, ಪ್ರತಿಭಟನೆ ಕೂಡ ಆಗಿತ್ತು ಫಿಲ್ಮ್ ಚೇಂಬರ್ ಮುಂದೆ. ಇದೀಗ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಟ್ವೀಟ್ ಮಾಡಿದ್ದಾರೆ, ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗಬಾರದು ಅಂತ ಡಿ ಬಾಸ್ ದರ್ಶನ್ ದನಿ ಎತ್ತಿದ್ದಾರೆ. ಕರ್ನಾಟಕದ ಪಾಲಿನ ಕಾವೇರಿ ನೀರಿಗೆ ಕತ್ತರಿ ಹಾಕಿ ಮತ್ತಷ್ಟು ನೀರು ಪಡೆದುಕೊಳ್ಳುವ ಪ್ರಯತ್ನ ನಿರಂತರವಾಗಿ ನಡೆದು ಬಂದಿದೆ. ಈ ವರ್ಷ ನೀರಿನ ಅಭಾವ ರಾಜ್ಯದಲ್ಲಿ ಸಾಕಷ್ಟಿದೆ. ಈ ಸಮಯದಲ್ಲಿ ನೀರಾವರಿ ಪ್ರದೇಶಕ್ಕೆ ಹಾನಿಯಾಗುವ ಸಾಧ್ಯತೆ ಬಹಳಷ್ಟು ಇರುವ ಕಾರಣ ಎಲ್ಲ ಅಂಕಿಅಂಶಗಳನ್ನು ಪರಿಗಣಿಸಿ ಆದಷ್ಟು ಬೇಗ ನ್ಯಾಯ ಸಿಗುವಂತಾಗಲಿ ಅಂತ ಡಿ ಬಾಸ್ ದರ್ಶನ್ ಟ್ವೀಟ್ನಲ್ಲಿ ವಿವರಿಸಿದ್ದಾರೆ. ಈ ಮುಖಾಂತರ ನಮಗೆ ನೀರಿಲ್ಲ, ನಾವು ಹೇಗೆ ಬಿಡೋದು ಅನ್ನೋ ಒಂದು ಅರ್ಥದಲ್ಲಿ ದರ್ಶನ್ ಟ್ವೀಟ್ ಮಾಡಿ ಕರ್ನಾಟಕದ ಪರ ನಿಂತಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಫಿಲಮ್ ಚೇಂಬರ್ ಮುಂದೆ ಕೂಡ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದರು. ಯಾವುದೇ ನಟರು ಈ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ದರ್ಶನ್, ಸುದೀಪ್, ಯಶ್, ಶಿವರಾಜ್ ಕುಮಾರ್ ಸೇರಿದಂತೆ ಸಾಕಷ್ಟು ನಟರ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡ್ತಾಯಿದ್ರು. ಯಾಕೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಕಾವೇರಿ ವಿಚಾರವಾಗಿ ಅಂತ ಇದೀಗ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಂಕಿಅಂಶಗಳು ನೋಡಿ ನಮಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಡಿ ಬಾಸ್ ದರ್ಶನ್ ಅವರ ಈ ಒಂದು ಅಭಿಪ್ರಾಯಕ್ಕೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.